ಚಿತ್ರಕಲಾ ಶಿಲ್ಪಿ ಶ್ರೀ ಟಿ ವಿ ಹಾಲ್ಭವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಸಭೆಯ ಹಾಗೂ ಚಿತ್ರಕಲಾ ಶಿಲ್ಪಿ ಟಿ ವಿ ಹಾಲ್ಭವಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜನಪ್ರಿಯ ನಾಯಕರಾಗಿರುವ ಶ್ರೀ ಚಂದ್ರಕಾಂತ್ ಬೆಲ್ಲ ಸಾಹೇಬರು ವೇದಿಕೆಯನ್ನು ಅಲಂಕರಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಶ್ರೀ ಚಂದ್ರಕಾಂತ್ ಬೆಲ್ಲಸ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಟ್ರಸ್ಟಿನ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಹಾಗೂ ಶ್ರೀ ಟಿ ವಿ ಹಾಲ್ಭವಿ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಸುರೇಶ್ ಹಾಲ್ಭವಿ ಸರ್ ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಜೀವಮಾನ ಸಾಧನೆಯ ಕುಂಚಕಲಾ ತಪಸ್ವಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಟಿ ವಿ ಸೊಲಬಕ್ನವರ್ ಸರ್ ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಕುಂಚಕಲಾ ಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀ ದಯಾನಂದ ಕಾಕರ್ ಸರ್ ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಯುವಕುಂಚ ಕಲಾಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಶ್ರೀಯುತ ಪ್ರಮೋದ್ ಪುರ್ಲೇಕರ್ ಅವರು ಹಾಗೂ ಯುವಕುಂಚ ಕಲಾಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ಸದಲಿಗೆ ಅವರು ವೇದಿಕೆಯನ್ನ ಅಲಂಕರಿಸಬೇಕಂತಕೊಂಡು ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ಸ್ವಾಗತವನ್ನು ಮಾಡ್ಕೊಳ್ಬೇಕಂತಕೊಂಡು ನಮ್ಮ ಟಿ ವಿ ಹಾಲ್ಭವಿ ಟ್ರಸ್ಟಿನ ಸದಸ್ಯರಾಗಿರ್ತಕ್ಕಂಥ ಹಿರಿಯ ಕಲಾವಿದರಾದ ಬಿ ಮಾರುತಿ ಅವರಿಗೆ ವಿನಂತಿ ಮಾಡಿಕೊಳ್ತೇನೆ. ಸ್ವಾಗತ. ಚಿತ್ರಶಿಲ್ಪಿ ಶ್ರೀ ಡಿ ವಿ ಹಾಲ್ಭವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ. ಶ್ರೀ ಡಿ ವಿ ಹಾಲ್ಭವಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಮುಂಚಿನಿಯಲ್ಲಿ ಈಗ ನಾವು ಪ್ರಾತ್ಯಕ್ಷಿಕೆ ಕಲಾವಿದರಿಂದ ಏನು ಆಯ್ಕೆ ಆಗಿದ್ದಾರೆ ಅವರ ಪ್ರಾತ್ಯಕ್ಷಿಕೆಯನ್ನು ನೋಡಲು ಇವತ್ತರ ನಾವು ಸೇರಿದ್ದೇವೆ. ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲ ಸರ್ ಅವರನ್ನ ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಬಿ ಸುಲಭಕ್ಕನ ಅವರು ಸಿದ್ದಾವ್ ಇವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಕುಂಚಕಲಾಶ್ರೀ ಪ್ರಶಸ್ತಿಗೆ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀ ದಯಾನಂದ ಕಾಮ್ಕರ್ ಅವರನ್ನು ಸಹ ಧಾರವಾಡ ಇವರನ್ನು ನಾನು ಹೃತ್ಪೂರ್ವಕವಾಗಿ ಯುವ ಕುಂಚಕಲಾಶ್ರೀಗೆ ಶ್ರೀ ಪ್ರಮೋದ್ ಕುರ್ಲೇಕರ್ ಅವರು ಬಂದಿದ್ದಾರೆ. ಅವರು ಸ್ವಲ್ಪ ಫ್ಲೈಟ್ ಲೇಟ್ ಆಗಿರೋದ್ರಿಂದ ಒಂದು ತಾಸು ಲೇಟ್ ಆಗಿದೆ, ಅವ್ರಿಗೆ ಬರ್ತಾ ಇದ್ದಾರೆ. ಅವರನ್ನು ಸಹ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀಮತಿ ಮೀನಾಕ್ಷಿ ಸದಲಿಗೆ ಇವರು ಬೆಳಗಾವಿಯಿಂದ ಆಯ್ಕೆ ಆಗಿದ್ದಾರೆ, ಕುಂಚಕಲಾಶ್ರೀಗೆ ಆಯ್ಕೆ ಆಗಿದ್ದಾರೆ. ಇವರು ಸಹ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಕಡೆಯಿಂದ ಬಹಳ ಆಸಕ್ತಿಯಿಂದ ವಿದ್ಯಾರ್ಥಿಗಳು ಬೆಳಗಾವಿ ಕಡೆಯಿಂದ ಬಂದಿದ್ದಾರೆ, ಗುಬ್ಬರೂರ್ ಕಡೆಯಿಂದ ಬಂದಿದ್ದಾರೆ. ಅವರೆಲ್ಲ ಬಹಳ ಆಸಕ್ತಿಯಿಂದ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಸದಸ್ಯರಾದ ಶ್ರೀ ಸುರೇಶ್ ಹಾಲ್ಭವಿ ಅವರನ್ನು ಸಹ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಇಲ್ಲಿ ಅನೇಕ ಕಾಲೇಜಿನ ಉಪನ್ಯಾಸಕರು ಮತ್ತು ಕಲಾಸಕ್ತರು ಸಾಹಿತಿಗಳು ಎಲ್ಲರೂ ಬಂದಿದ್ದಾರೆ. ಅವ್ರನ್ನೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾಧ್ಯಮದವರು ಸಹ ನಮಗೆ ಸಾಕಷ್ಟು ಪ್ರಚಾರವನ್ನು ನೀಡಿ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರಿಕೊಳ್ತಿದ್ದೇನೆ. ಎಲ್ಲರಿಗೂ ನಾವು ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ಕೊಡ್ತೇವೆ. ನಾವು ಪ್ರಾತ್ಯಕ್ಷಿಕೆ ಭಾಳ ಇಂಪಾರ್ಟೆಂಟ್, ನಮಗೆ ಸಮಯ ನಾವು ಭಾಳ ತಗೊಳ್ಳೋದಿಲ್ಲ, ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಈಗಾಗಲೇ ಸಾಕಷ್ಟು ಲೇಟ್ ಆಗಿರೋದ್ರಿಂದ ನಾವು ಅದಕ್ಕೆ ಹೆಚ್ಚಿನ ಫೋಕಸ್ ಕೊಡುವಕ್ಕೋಸ್ಕರ ಮಾತುಗಳು ಜಾಸ್ತಿ ಕಡಿಮೆ ಇದೆ. ಅದಕ್ಕೆ ಪ್ರಾತ್ಯಕ್ಷಿಕೆ ಭಾಳ ಇಂಪಾರ್ಟೆಂಟ್, ಅದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರನ್ನ ಸ್ವಾಗತಿಸಿದಂಥ ಟ್ರಸ್ಟಿನ ಸದಸ್ಯರಾದ ಶ್ರೀ ಬಿ ಮಾರುತಿ ಸರ್ಗೆ ಧನ್ಯವಾದಗಳು. ಈಗ ಪುಷ್ಪಾರ್ಪಣೆಯ ಕಾರ್ಯಕ್ರಮ. ಮೊದಲನೇದಾಗಿ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಚಂದ್ರಕಾಂತ್ ಹಾಗೆ ಜೀವಮಾನ ಸಾಧನೆಯ ಗೌರವಿಸಬೇಕಂತಕೊಂಡು ಶ್ರೀ ಬಿ ಮಾರುತಿ ಸರ್ ಅವರಿಗೆ ಕೇಳ್ಕೊಳ್ತೇನೆ. ಹಾಗೆ ಕುಂಚೆ ಇವರಿಗೂ ಕೂಡ ಪುಷ್ಪವನ್ನು ನೀಡಿ ಗೌರವಿಸಬೇಕಂತಕೊಂಡು ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವಿನಂತಿ ಮಾಡ್ಕೊಳ್ತೀನಿ.
ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಣೆ ಮಾಡೋದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಬೇಕಂತ. ಎಲ್ಲರಿಗೂ ನಮಸ್ಕಾರ. ಚಿತ್ರಕಲಾಶಿಲ್ಪಿ ಶ್ರೀ ಡಿ ವಿ ಹಾಲ್ಬಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡಿಯವರು ಈ ಟ್ರಸ್ಟ್ ವತಿಯಿಂದ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಶುಭ ಸಮಾರಂಭದ ವೇದಿಕೆಯನ್ನ ಅಲಂಕರಿಸಿರುವ ಎಲ್ಲಾ ತಜ್ಞರನ್ನ, ಪ್ರಶಸ್ತಿ ಪುರಸ್ಕೃತರನ್ನ, ಆಗಮಿಸಿದಂತಹ ಸರ್ವರನ್ನ, ತಾಯಂದಿರನ್ನ, ಸಹೋದರ ಸಹೋದರಿಯರನ್ನ, ಸರ್ವರನ್ನ ಹೃತ್ಪೂರ್ವಕವಾಗಿ ಈ ಟ್ರಸ್ಟ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ, ವಿಶೇಷವಾಗಿ ಶ್ರೀ ಡಿ ವಿ ಹಾಲ್ಬಾವಿಯವರ ಇವರ ಈ ಚಿತ್ರ ಶಿಲ್ಪಕಲಾ ಕ್ಷೇತ್ರದಿಂದಲೂ ಕೂಡ ತಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಚಿರಪರಿಚಿತರು. ಈ ರೀತಿಯಲ್ಲಿ ಈಗಾಗಲೇ ಪ್ರಾರಂಭವಾದಾಗಿನಿಂದಲೂ ಕೂಡ ಈ ಟ್ರಸ್ಟು ಇಂತಹ ಮಹತ್ವದ ಕಾರ್ಯಗಳನ್ನ, ಪ್ರಶಸ್ತಿ ಪುರಸ್ಕಾರ ಸಮಾರಂಭವನ್ನ ಈ ಚಿತ್ರಕಲಾ ಶಿಲ್ಪಿಗಳನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಂದಿರುವಂತದ್ದು ಒಂದು ಕೂಡ ಒಂದು ಶ್ಲಾಘನೀಯವಾದಂಥದ್ದು. ಈಗಾಗಲೇ ಬಹಳಷ್ಟು ಚಿತ್ರಕಲಾ ಕಲಾವಿದರು ಈ ಟ್ರಸ್ಟ್ನಿಂದ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಯುವ ಕುಂಚ ಕಲಾಶ್ರೀ ಪ್ರಶಸ್ತಿ, ಯುವ ಕುಂಚ ಕಲಾಶ್ರೀ ಮತ್ತು